हाय हेलो नमस्ते वेलकम बैक टू नीड्स ऑफ चिल्ड्रन। सो ई वंदु वीडियो दली टू मार्क्स क्वेश्चन सो मॉडल क्वेश्चन पेपर नंबर वन टू मार्क्स क्वेश्चन्स अन्ना ई वंदु वीडियो दली वी आर गोइंग टू गेट द कंप्लीट डीटेल डिस्क्रिप्शन। सो लेट्स कम टू दी वी आर गोइंग टू स्टार्ट। So the 2 marks question paper, model question paper number 1, 2020-21 model question paper. So department nor trittakanta model question paper bage we are going to get the information. So before we are going to get the information, nivenadaru modalne sari nama channel anna nodaragidre please subscribe our channel for the more informative videos. Hage ee video enadaru nimge ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಾಮೆಂಟ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಸೊ ಲೆಟ್ಸ್ ಕಮ್ ಟು ದಿ ಟೂ ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ್ದಿದೆ ಹೇಗೆ ಏನು ಅನ್ನೋದ್ರ ಬಗ್ಗೆ ವಿ ವಿಲ್ ಗೋಯಿಂಗ್ ಟು ಗೆಟ್ ಮೋರ್ ಇನ್ಫಾರ್ಮೇಷನ್. ಇನ್ ಕೇಸ್ ನೀವೇನಾದರೂ ಒನ್ ಮಾರ್ಕ್ಸ್ ಎಂದು ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಸಿಕ್ಕಿಲ್ಲ ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಲಿಂಕನ್ನು ಹಾಕಿರ್ತೀನಿ. ಸೊ ದಯಮಾಡಿ ಯು ವಿಲ್ ಗೆಟ್ ದ ಮೋರ್ ಬೆನಿಫಿಟ್ಸ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಒನ್ ವರ್ಡ್ ಆನ್ಸರ್. ಓಕೆ ಸೊ ಅದರಲ್ಲಿ ಟೂ ಮಾರ್ಕ್ಸಿನ ಕ್ವಶನ್ಸ್ ನಾನಾಗಲೇ ಹಿಂದಿನ ಸಾರಿನೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳಿದಾಗ ಹೇಳಿದ್ದೆ. ಸೊ ಇಲ್ಲಿ ದೆರ್ ವಿಲ್ ಬಿ ಎ 8 ಟೂ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಅಂತ. ದೆರ್ ವಿಲ್ ಬಿ ಎ 8 ಟೂ ಮಾರ್ಕ್ಸ್ ಕ್ವಶನ್ಸ್. ಸೊ ನೋಡೋಣ ಯಾವ್ಯಾವ ಲೆಸನ್ಸಿಂದ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಯಾವ್ಯಾವುದು ಏನು ಆನ್ಸರ್ ಏನು ಅನ್ನೋದ್ರ ಬಗ್ಗೆ ವಿಲ್ ಗೋಯಿಂಗ್ ಟು ಗೆಟ್ ದ ಇನ್ಫಾರ್ಮೇಷನ್. ಸೊ ಟೂ ಮಾರ್ಕ್ಸ್ ಕ್ವಶನ್, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 4 ಸೆಂಟೆನ್ಸಸ್ ಈಚ್. ಅದರಲ್ಲಿ ಮೊದಲನೇ ಕ್ವಶನ್, ಕ್ವಶನ್ ನಂಬರ್ 17 ಅಂತಲೇ ನಾವು ಕನ್ಸಿಡರ್ ಮಾಡಿಕೊಂಡಾಗ ಏನಿದೆ, ಯಾಕೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 8 ಇರುತ್ತೆ, ಒನ್ ವರ್ಡ್ ಆನ್ಸರ್ 8 ಇರುತ್ತೆ, ಅಲ್ಲಿಗೆ 8 8 16 ಆಯಿತು. ಕಂಟಿನ್ಯೂ ಪಾರ್ಟ್ ನೋಡಿಕೊಂಡಾಗ ಟೂ ಮಾರ್ಕ್ಸ್ ಇನ್ ಮೊದಲನೇ ಕ್ವಶನ್ನು, ಕ್ವಶನ್ ನಂಬರ್ 1 17, ಎಕ್ಸ್ಪ್ಲೈನ್ ಡ್ಯುಯಲ್ ಗವರ್ನಮೆಂಟ್ ಇಂಟ್ರಡ್ಯೂಸ್ಡ್ ಬೈ ರಾಬರ್ಟ್ ಕ್ಲೈವ್. ಸೊ ದಿಸ್ ಈಸ್ ದ ಕ್ವಶನ್, ಎಕ್ಸ್ಪ್ಲೈನ್ ಡಿಎಲ್ ಗವರ್ನಮೆಂಟ್ ಇಂಟ್ರಡ್ಯೂಸ್ಡ್ ಬೈ ರಾಬರ್ಟ್ ಕ್ಲೈವ್. ಸೊ ಈ ಒಂದು ಕ್ವಶನ್ನು ಹಿಸ್ಟ್ರಿನಲ್ಲಿ ಚಾಪ್ಟರ್ ನಂಬರ್ 1 ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಈ ಒಂದು ಲೆಸನ್ನಿಂದ ಕೇಳಿರ್ತಕ್ಕಂಥದ್ದು. ಸೊ ಏನಿದೆ ಆನ್ಸರು ಅಂದರೆ, ಮೋಸ್ಟ್ ಪ್ರಾಬಬ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಡಿಯರ್ ಚಿಲ್ಡ್ರನ್ ಟೂ ಮಾರ್ಕ್ಸ್ ಇನ್ ಒಂದು ಕ್ವಶನ್ನು ಈ ಒಂದು ಲೆಸನ್ನಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಒನ್ಸ್ ಅಗೇನ್ ದ ಕ್ವಶನ್, ಎಕ್ಸ್ಪ್ಲೈನ್ ಡಿಎಲ್ ಗವರ್ನಮೆಂಟ್ ಇಂಟ್ರಡ್ಯೂಸ್ಡ್ ಬೈ ರಾಬರ್ಟ್ ಕ್ಲೈವ್. ದ ಆನ್ಸರ್ ಈಸ್ ಇನ್ 1765 ರಾಬರ್ಟ್ ಕ್ಲೈವ್ ಬ್ರಾಟ್ ಇನ್ ಡಿಯಲ್ ಗವರ್ನಮೆಂಟ್ ಕಾನ್ಸೆಪ್ಟ್. ದ ಬ್ರಿಟಿಷ್ ಹ್ಯಾಡ್ ದ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್. ದ ನವಾಬ್ ಹ್ಯಾಡ್ ಪವರ್ ಓವರ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಲೈಕ್ ಜಸ್ಟಿಸ್ ಆ್ಯಂಡ್ ಅದರ್ಸ್. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿ ಎಕ್ಸ್ಪ್ಲೈನ್ ದ ಡ್ಯುಯಲ್ ಗವರ್ನಮೆಂಟ್ ಇಂಟ್ರಡ್ಯೂಸ್ಡ್ ಬೈ ರಾಬರ್ಟ್ ಕ್ಲೈವ್. ಓಕೆ ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಏನಿದೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಅದರ ಕ್ವಶನ್ ಈಸ್ ವಾಟ್ ಆರ್ ದ ರಿಫಾರ್ಮೇಷನ್ಸ್ ಅಡ್ವೊಕೇಟೆಡ್ ಬೈ ಸತ್ಯಶೋಧಕ ಸಮಾಜ್. ಸೊ ದಿಸ್ ಈಸ್ ದ ಕ್ವಶನ್, ವಾಟ್ ವಾರ್ ದ ರಿಫಾರ್ಮೇಷನ್ಸ್ ಅಡ್ವೊಕೇಟೆಡ್ ಬೈ ಸತ್ಯಶೋಧಕ ಸಮಾಜ್. ಸೊ ಈ ಒಂದು ಕ್ವಶನನ್ನು ನೋಡಿದಾಗ ಹಿಸ್ಟ್ರಿ ಚಾಪ್ಟರ್ ನಂಬರ್ 5 ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂಮೆಂಟ್ಸ್ಗಳಿಂದ ಬಂದಿರತಕ್ಕಂಥ ಕ್ವಶನು. ಸೊ ಹಾಗಾಗಿ ನೀವು ಕೂಡ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಟೂ ಮಾರ್ಕ್ಸ್ ಇನ್ ಕ್ವಶನ್. ಎರಡನೇ ಕ್ವಶನ್ ಅದು ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂಮೆಂಟ್ ಅಂತ ಕೇಳ್ತಕ್ಕಂಥ ಕ್ವಶನ್ನು. ಸೊ ಆನ್ಸರ್ ಏನಿದೆ ಈ ಒಂದು ಕ್ವಶನ್ಗೆ ಅಂತ ನೋಡೋಣ. ಸೊ ವಾಟ್ ಆರ್ ದ ಒನ್ಸ್ ಅಗೇನ್ ಕ್ವಶನ್, ವಾಟ್ ಆರ್ ದ ರಿಫಾರ್ಮೇಷನ್ಸ್ ಅಡ್ವೊಕೇಟೆಡ್ ಬೈ ಸತ್ಯಶೋಧಕ ಸಮಾಜ್. ಆನ್ಸರ್ ಏನಿದೆಯಪ್ಪ ಆನ್ಸರು, ಸತ್ಯಶೋಧಕ ಸಮಾಜ್ ವಾಸ್ ಎಸ್ಟಾಬ್ಲಿಷಡ್ ಇನ್ 1863 ಬೈ ಮಹಾತ್ಮ ಜ್ಯೋತಿಬಾ ಫುಲೆ ಟು ಪ್ರೊವೈಡ್ ಈಕ್ವಲ್ ರೈಟ್ಸ್ ಟು ನಾನ್ ಬ್ರಾಹ್ಮಿಣ್ ಕ್ಲಾಸ್ ಆ್ಯಂಡ್ ವುಮೆನ್. ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್, ಓಪನ್ಡ್ ಸ್ಕೂಲ್ಸ್ ಫಾರ್ ಶೂದ್ರಾಸ್ ಆ್ಯಂಡ್ ಗರ್ಲ್ಸ್, ಅಲೋಡ್ ಪೀಪಲ್ ಫ್ರಮ್ ಆಲ್ ಕ್ಯಾಸ್ಟ್ಸ್ ಇನ್ಕ್ಲೂಡಿಂಗ್ ಅನ್ಟಚಬಲ್ಸ್ ಟು ಡ್ರಾ ವಾಟರ್ ಫ್ರಮ್ ಹಿಸ್ ವೆಲ್. ಸಾವಿತ್ರಿ ಬಾಯಿ ಪುಲೆ ಜಾಯಿನ್ಡ್ ಹ್ಯಾಂಡ್ಸ್ ವಿತ್ ಹಿಮ್ ಇನ್ ಹಿಸ್ ಎಂಡೋವರ್. ದ ಎಸ್ಟಾಬ್ಲಿಷ್ಡ್ ಹಾಸ್ಟೆಲ್ ಫಾರ್ ಗರ್ಲ್ಸ್. ದ ವರ್ಕ್ ಆಫ್ ಫುಲೆ ಈಸ್ ಇಂಪಾರ್ಟೆಂಟ್ ಇನ್ ದ ಡೈರೆಕ್ಷನ್ ಆಫ್ ಎಸ್ಟಾಬ್ಲಿಷಿಂಗ್
society based on equality. So what are the reformations advocated by Satyashodhaka Samaj? History, chapter number 5, social and religious reformation movements. Even the lesson in the kelirthakkanta prashne. So hagagi you have to concentrate on chapter number 5, social religious reformation movements in the one prashne idde irutte. Hagagi you one lesson ge give more importance anta helta. Once again the question is, what are the reformations advocated by Satyashodhaka Samaj? Okay, and the next question, question number 19, the question is, what are the reasons for tensions between India and Pakistan? So this is the question that is from the political science, chapter number 3, Indians' relationship with other countries. So even though lesson in the kelirthakkantaddu illi choice ide andre choice next one more question that is hamen heltene a question yavdu anta. So illi question higide, what are the reasons for tensions between India and Pakistan? Political science alli 2 marks in questions, so erdu lessons inda kelthare, choice irutte adralli neevu choice maadi yavadadru ondanna baribekagutte. So iga illi chapter number 3 in the kelirthakkanta question, India's relationship with other countries. Yenappa question, once again nodadadre, what are the reasons for tensions between the India and Pakistan? The answer is terrorism, Jammu and Kashmir, water sharing disputes. Ishtu baradre saakagutte. And the choice anta helade, so choice yav lesson inda yen question, what are the guidelines provided by UN General Assembly on Human Rights? So this is the question. So this lesson, that is this question, it is from the political science chapter number 5, international institutions. Even the lesson in the kelirthakkanta prashne hagagi, so you have to concentrate on political science alli choice irutte, chapter number 3 and chapter number 5. So chapter number 5, international institutions. Once again the question, what are the guidelines provided by UN General Assembly on Human Rights? The answer is otherly point wise, point number 1, the guidelines included 30 columns, and the second point, every individual has a right to live with freedom, and the next point, dignity and equality once he is born as an individual, and the next point, the eradication of slavery, and the next point, eradication of gender based exploitation of women. Okay, and the next question, question number 20. So illi sociology nalli bandirthakkanta question, sociology nalli there will be a choice ide, so yenu hege anta nortta hogana. So illi question higide, write a note on Narmada Bachavo Andholan. So idu sociology inda kelirthakkanta prashne, chapter number 3, social movements, ee ondu lesson inda kelirthakkanta prashne. So once again the question, write a note on Narmada Bachavo Andholan. So answer, answer anna nodadadre modalne point, so the point number 1, the huge dam built across the river Narmada under Sardar Sarovar project displaced local tribal people. So this is the first point, and the second point, and scientific studies found that the dam would affect the sensitive ecological balance of the river, and the next point, the people agitated against the dam under the leadership of Medha Patkar, and the next point, this movement has been going on for a long period. So this is the question answer. Okay, and the next choice na nodadadre yenappa choice yav question yav lesson inda kelidare. So write a note on advantages of division of labor. So this is the question. So choice sociology nalli chapter number 2, labor inda kelirthakkanta prashne. So yenu hege anta nodta hodre, so once again the question,
ರೈಟ್ ಎ ನೋಟ್ ಆನ್ ಅಡ್ವಾಂಟೇಜಸ್ ಆಫ್ ಡಿವಿಷನ್ ಆಫ್ ಲೇಬರ್. ಮತ್ತೆ ಮೊದಲನೇ ಕೇಳಿರ್ತಕ್ಕಂಥ ಪ್ರಶ್ನೆ ರೈಟ್ ಎ ನೋಟ್ ಆನ್ ನರ್ಮದಾ ಬಚಾವೋ, ಈ ಎರಡು ಮಧ್ಯೆ ಚಾಯ್ಸ್ ಇದೆ. ಸೊ ಹಾಗಾಗಿ ಯು ಕ್ಯಾನ್ ಗಿವ್ ದ ಕಾನ್ಸಂಟ್ರೇಷನ್ ಆನ್ ಸೋಷಿಯಾಲಜಿ ಚಾಪ್ಟರ್ ನಂಬರ್ 3, ಚಾಪ್ಟರ್ ನಂಬರ್ 2, ಈ ಎರಡರ ಮಧ್ಯೆ ಚಾಯ್ಸ್ ಇದೆ. ಸೊ ಕಾನ್ಸಂಟ್ರೇಟ್ ಆನ್ ದಟ್. ಓಕೆ, ಒನ್ಸ್ ಅಗೇನ್ ದ ಕ್ವಶನ್, ರೈಟ್ ಎ ನೋಟ್ ಆನ್ ಅಡ್ವಾಂಟೇಜಸ್ ಆಫ್ ಡಿವಿಷನ್ ಆಫ್ ಲೇಬರ್. ದ ಆನ್ಸರ್ ಈಸ್, ಫಸ್ಟ್ ಪಾಯಿಂಟ್, ಡಿವಿಷನ್ ಆಫ್ ಲೇಬರ್ ಹ್ಯಾಸ್ ಹೆಲ್ಪ್ಡ್ ಪೀಪಲ್ ಟು ಗೈನ್ ಸ್ಕಿಲ್ ಇನ್ ಅ ಫೀಲ್ಡ್. ಸೊ ಸೆಕೆಂಡ್ ಪಾಯಿಂಟ್, ಅರ್ನ್ ಎಕನಾಮಿಕಲ್ ಬೆನಿಫಿಟ್ಸ್ ಇನ್ ಅಕಾರ್ಡಿಂಗ್ಸ್ ಟು ದೇರ್ ಸ್ಕಿಲ್ಸ್. ಓಕೆ, ಸೊ ಇಷ್ಟು ಆನ್ಸರು. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದ್ರೆ, ವಿಚ್ ಆರ್ ದ ಇಂಪಾರ್ಟೆಂಟ್ ಸೀಸನ್ಸ್ ಇನ್ ಇಂಡಿಯಾ. ಈ ಒಂದು ಪ್ರಶ್ನೆ ಜಿಯಾಗ್ರಫಿ ಚಾಪ್ಟರ್ ನಂಬರ್ 3 ಇಂದ ಬಂದಿರತಕ್ಕಂಥದ್ದು, ಇಂಡಿಯನ್ ಕ್ಲೈಮೇಟ್. ಸೊ ದಿಸ್ ಕ್ವಶನ್ ಇಟ್ ಈಸ್ ಫ್ರಮ್ ದಿ ಇಂಡಿಯನ್ ಕ್ಲೈಮೇಟ್ ಇಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇಲ್ಲಿ ಆನ್ಸರ್ ಅನ್ನು ನೋಡೋದಾದ್ರೆ, ಒನ್ಸ್ ಅಗೇನ್ ದ ಕ್ವಶನ್, ವಿಚ್ ಆರ್ ದ ಇಂಪಾರ್ಟೆಂಟ್ ಸೀಸನ್ಸ್ ಆಫ್ ಇಂಡಿಯಾ. ವಿಚ್ ಆರ್ ದ ಇಂಪಾರ್ಟೆಂಟ್ ಸೀಸನ್ಸ್ ಆಫ್ ಇಂಡಿಯಾ. ದ ಆನ್ಸರ್ ಈಸ್ ದ ವಿಂಟರ್ ಸೀಸನ್, ಸಮ್ಮರ್ ಸೀಸನ್, ದ ರೈನಿ ಸೀಸನ್ ಆ್ಯಂಡ್ ದ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್. ದಿಸ್ ಈಸ್ ದ ಆನ್ಸರ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 22, ವೈ ಆರ್ ಫಾರೆಸ್ಟ್ಸ್ ಡಿಕ್ಲೈನಿಂಗ್ ಇನ್ ಇಂಡಿಯಾ. ಸೊ ದಿಸ್ ಈಸ್ ದ ಕ್ವಶನ್ ಜಿಯಾಗ್ರಫಿಯಿಂದ ಕೇಳಿರ್ತಕ್ಕಂಥದ್ದು, ಚಾಪ್ಟರ್ ನಂಬರ್ 5, ಇಂಡಿಯನ್ ಫಾರೆಸ್ಟ್ ರಿಸೋರ್ಸಸ್. ಈ ಒಂದು ಲೆಸನ್ ಇಂದ ಕೇಳಿರ್ತಕ್ಕಂಥ ಪ್ರಶ್ನೆ, ಇಂಡಿಯನ್ ಫಾರೆಸ್ಟ್ ರಿಸೋರ್ಸಸ್. ಸೊ ದ ಆನ್ಸರ್ ಈಸ್ ದ ಎಕ್ಸ್ಪ್ಯಾನ್ಷನ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಆ್ಯಂಡ್ ರೈಲ್ವೇಸ್ ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಇರಿಗೇಷನ್ ಪ್ರಾಜೆಕ್ಟ್ ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ದ ನೆಕ್ಸ್ಟ್ ಅರ್ಬನೈಸೇಷನ್ ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಫಾರೆಸ್ಟ್ ಫೈರ್ಸ್. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿ ಕ್ವಶನ್. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ಕ್ವಶನ್, ವಾಟ್ ಆರ್ ದ ಕಾಸಸ್ ಫಾರ್ ಅಂಡರ್ ಡೆವಲಪ್ಮೆಂಟ್. ಸೊ ದಿಸ್ ಈಸ್ ದ ಕ್ವಶನ್ ದಟ್ ಈಸ್ ಫ್ರಮ್ ದಿ ಇಕನಾಮಿಕ್ಸ್ ಚಾಪ್ಟರ್ ನಂಬರ್ 1, ಡೆವಲಪ್ಮೆಂಟ್ ಇಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಓಕೆ, ಸೊ ದ ಕ್ವಶನ್, ವಾಟ್ ಆರ್ ದ ಕಾಸಸ್ ಫಾರ್ ಅಂಡರ್ ಡೆವಲಪ್ಮೆಂಟ್. ಸೊ ದ ಆನ್ಸರ್ ಈಸ್ ಲೋವರ್ ಲೆವೆಲ್ ಆಫ್ ಪರ್ ಕ್ಯಾಪಿಟ ಇನ್ಕಮ್, ಲೋವರ್ ಲೆವೆಲ್ ಆಫ್ ಪ್ರೊಡಕ್ಟಿವಿಟಿ, ಹೈ ಪಾಪ್ಯುಲೇಷನ್ ಗ್ರೋತ್, ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಇನ್ಇಕ್ವಾಲಿಟಿ, ಲೋ ನ್ಯಾಷನಲ್ ಇನ್ಕಮ್, ಇಂಪ್ರಾಪರ್ ಯೂಸ್ ಆಫ್ ರಿಸೋರ್ಸಸ್. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಟ್ ಕ್ವಶನ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ದಟ್ ಈಸ್ ಕ್ವಶನ್ ನಂಬರ್ 24, ಐ ಥಿಂಕ್ ದಿಸ್ ಈಸ್ ದ ಲಾಸ್ಟ್ 2 ಮಾರ್ಕ್ಸ್ ಕ್ವಶನ್. ಸೊ ವಿಚ್ ಆರ್ ದ ಕನ್ಸ್ಯೂಮರ್ ರೈಟ್ಸ್ ಗ್ರಾಂಟೆಡ್ ಬೈ ಜಾನ್ ಎಫ್ ಕೆನಡಿ. ಸೊ ಒನ್ಸ್ ಅಗೇನ್ ದ ಕ್ವಶನ್, ವಿಚ್ ಆರ್ ದ ಕನ್ಸ್ಯೂಮರ್ ರೈಟ್ಸ್ ಗ್ರಾಂಟೆಡ್ ಬೈ ಜಾನ್ ಎಫ್ ಕೆನಡಿ. ಸೊ ದಿಸ್ ಈಸ್ ದ ಕ್ವಶನ್ ದಟ್ ಈಸ್ ಫ್ರಮ್ ದಿ ಬಿಸ್ನೆಸ್ ಸ್ಟಡಿ ಚಾಪ್ಟರ್ ನಂಬರ್ 4, ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್. ಈ ಒಂದು ಲೆಸನ್ ಇಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಹಾಗಾಗಿ ಸೊ ಯು ಹ್ಯಾವ್ ಟು ಗಿವ್ ದ 2 ಮಾರ್ಕ್ಸ್ ಕ್ವಶನ್ಸ್ಗೆ ಒಂದು ಇಂಪಾರ್ಟೆಂಟ್ ಆಗಿ ಈ ಲೆಸನ್ಗೆ ಕೊಡಬಹುದು. ಓಕೆ, ಸೊ ದ ಆನ್ಸರ್ ಈಸ್ ಸಿಟಿಸನ್ ಸೇಫ್ಟಿ ಆ್ಯಂಡ್ ದ ನೆಕ್ಸ್ಟ್ ಇನ್ಫಾರ್ಮೇಷನ್ ಅಪೀಲ್ ಆ್ಯಂಡ್ ರೆಮಿಡಿ. ಸೊ ದೀಸ್ ಆರ್ ದ ಆನ್ಸರ್ಸ್ ಫಾರ್ ದಿ ಕ್ವಶನ್ ವಿಚ್ ಆರ್ ದ ಕನ್ಸ್ಯೂಮರ್ ರೈಟ್ಸ್ ಗ್ರಾಂಟೆಡ್ ಬೈ ಜಾನ್ ಎಫ್ ಕೆನಡಿ. ಓಕೆ, ಸೊ ದಿಸ್ ಈಸ್ ಅ 2 ಮಾರ್ಕ್ಸ್ ಕ್ವಶನ್. ಸೊ ಐ ಥಿಂಕ್ ಐ ಹೋಪ್ ಯು ಹ್ಯಾವ್ ಗೆಟ್ ಟು ನೋ ಅಬೌಟ್ ದ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡ್ ಟೂ ಮಾರ್ಕ್ಸ್ ಕ್ವಶನ್ ಅಂತ ಹೇಳ್ತಾ, ಸೊ ಐ ವಿಲ್ ಕಮ್ ಬ್ಯಾಕ್ ವಿತ್ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ಅಬೌಟ್ 2 ಮಾರ್ಕ್ಸ್ ಇನ್ ಕ್ವಶನ್ಸ್ ಎಂದು ಏನಾದರೂ ಡೌಟ್ಸ್ಗಳೇನಾದರೂ ಇದ್ದರೆ, ಸೊ ಯು ಕ್ಯಾನ್ ಕಾಮೆಂಟ್ ಇನ್ ದ ಕಾಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ವಿತ್ ದಿ 3 ಮಾರ್ಕ್ಸ್ ಕ್ವಶನ್. ಓಕೆ, ಅಂಟಿಲ್ ಕೀಪ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ವೆರಿ ಮಚ್, ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಬಾಯ್ ಬಾಯ್.